ಭಾರತದಲ್ಲಿ ಇರುವಂತಹ ಮುಸ್ಲಿಮರ ಪೂರ್ವಜರು ನಿಜಕ್ಕೂ ಹಿಂದೂಗಳಾಗಿದ್ದರಾ? ಮುಸ್ಲಿಮರಲ್ಲಿ ಹಲವಾರು ಜನ ಯಾಕೆ ಈಗಲೂ ರಾಮನನ್ನ ಪೂಜಿಸುತ್ತಾರೆ? ಅದರ ಹಿಂದಿನ ರಹಸ್ಯವೇನು? ನೂರಾರು ಮುಸ್ಲಿಮರು ಸವೆದ ಬೂಟುಗಳು ಮತ್ತು ದಣಿದ ಪಾದಗಳೊಂದಿಗೆ 6 ದಿನಗಳ ಕಾಲ ಪಾದಯಾತ್ರೆ ಮಾಡಿ ಅಯೋಧ್ಯೆಗೆ ಬಂದು ಶ್ರೀರಾಮನ ದರ್ಶನ ಪಡೆದಿದ್ದು ಯಾಕೆ? ಸಾವಿರಾರು ಮುಸ್ಲಿಮರು ತಮ್ಮ ಮನೆಯಲ್ಲೇ ಅಲ್ಲದೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದು ರಾಮ ಪೂಜೆ ಮಾಡಲು ಕಾರಣ ಏನು? ನಿಜಕ್ಕೂ ಇವೆಲ್ಲ ಅಚ್ಚರಿ ಹುಟ್ಟಿಸುವಂತಹ ಪ್ರಶ್ನೆಗಳಾಗಿವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಿಜಕ್ಕೂ ರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಜಿತನೆ ಭಾರತ ಕೆ ನಿವಾಸಿ ಹೇ ಸಬ್ ಭಾರತೀಯ ಪೂರ್ವಜ ಜೊ ಹೇ ವೋ ಸಬ್ ಹಿಂದೂ ಹಿ ಥೇ ಔರ್ ಹಮ್ ಶ್ರೀರಾಮ್ ಕೆ ವಂಶಜ ಹೇ ಔರ್ ಶ್ರೀರಾಮ್ ಜಿ ಜೊ ಹೇ ವೋ ಹಮಾರೆ ಪೂರ್ವಜ ಹೇ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬರೋಬ್ಬರಿ 5 ಶತಮಾನಗಳ ಹೋರಾಟ ಮತ್ತು ದಶಕಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ. ಅಯೋಧ್ಯೆ ರಾಮ ಮಂದಿರ ಕೊನೆಗೂ ಉದ್ಘಾಟನೆ ಆಗಿದೆ. ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. 2024 ಜನವರಿ 22 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿತ್ತು. ರಾಮಲಲ್ಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಮಯ ಕೇವಲ 84 ಸೆಕೆಂಡ್ಗಳಾಗಿದ್ದವು. ಇದು 12:29 12:30 ಅತ್ಯಂತ ಮಂಗಳಕರ ಸಮಯವಾಗಿತ್ತು. ಶ್ರೀರಾಮನ ಬಾಲರೂಪದ ಪ್ರತಿಷ್ಠಾಪನೆಯ ನಂತರ ಮಹಾಪೂಜೆ ಮತ್ತು ಮಹಾಆರತಿ ಕೂಡ ನಡೆಸಲಾಗಿತ್ತು. ಪ್ರಾಣ ಪ್ರತಿಷ್ಠಾಪನೆಯ ದಿನ ಕೇವಲ ಗಣ್ಯರಿಗೆ ಮಾತ್ರ ದೇವಸ್ಥಾನದ ದರ್ಶನ ಪಡೆಯಲು ಅನುಮತಿ ಇತ್ತು. ಪ್ರಾಣ ಪ್ರತಿಷ್ಠಾಪನೆ ನಡೆದ ಮರುದಿನವೇ ದೇವಾಲಯವನ್ನ ಸಾಮಾನ್ಯ ಜನರಿಗೂ ದರ್ಶಿಸಲು ಅವಕಾಶ ನೀಡಲಾಗಿತ್ತು. ಮೊದಲ ದಿನವೇ 5 ಲಕ್ಷಕ್ಕೂ ಹೆಚ್ಚು ಜನ ಶ್ರೀರಾಮಲಲ್ಲಾನ ದರ್ಶನವನ್ನ ಪಡೆದಿದ್ದರು. ಈಗ ಅಯೋಧ್ಯೆಯ ರಾಮಲಲ್ಲಾ ಅತಿ ಹೆಚ್ಚು ದರ್ಶನ ಪಡೆದಂತಹ ದೇವಸ್ಥಾನಗಳಲ್ಲಿ ಒಂದು ಎಂದು ನಂಬಲಾಗಿದೆ. ಬರೀ ಹಿಂದೂಗಳೇ ಅಲ್ಲ, ವಿಶ್ವಾದ್ಯಂತ ಹಲವಾರು ಅನ್ಯ ಧರ್ಮದ ರಾಮನ ಭಕ್ತರು ಕೂಡ ಈ ದೇವಾಲಯಕ್ಕೆ ಲಗ್ಗೆ ಇಡುತ್ತಿದ್ದಾರೆ ಹಾಗೂ ಶ್ರೀರಾಮಲಲ್ಲಾ ದರ್ಶನವನ್ನು ಪಡೆದು ಪುನೀತರಾಗುತ್ತಿದ್ದಾರೆ. ಅದರಂತೆಯೇ 350 ಮುಸ್ಲಿಂ ಭಕ್ತರ ಗುಂಪು ಮಂಗಳವಾರ ಸುಮಾರು 150 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಡುಗುವ ಚಳಿಯಲ್ಲೇ ಜೈ ಶ್ರೀರಾಮ್ ಎಂದು ಘೋಷಿಸುತ್ತಾ ಅಯೋಧ್ಯೆಗೆ ತಲುಪಿತ್ತು. ಮುಸ್ಲಿಂ ಸಂಘಟನೆಯ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಅಂದರೆ MRM ನೇತೃತ್ವದ ತಂಡ January 25 ಲಖನೌದಿಂದ ತಮ್ಮ ಪಾದಯಾತ್ರೆಯನ್ನ ಆರಂಭಿಸಿತ್ತು. ಮುಸ್ಲಿಂ ಭಕ್ತರ ಗುಂಪು ಪ್ರತಿದಿನ 25 ಕಿಲೋಮೀಟರ್ ದೂರ ನಡೆದಿತ್ತು. ರಾತ್ರಿ ವೇಳೆ ವಿಶ್ರಾಂತಿ ಪಡೆದು ಮರುದಿನ ಬೆಳಗ್ಗೆ ಮತ್ತೆ ಪ್ರಯಾಣ ಆರಂಭಿಸುತ್ತಿದ್ದರು. ಈ ಸಮಯದಲ್ಲಿ ಒಂದು ಹೊತ್ತು ಉಪವಾಸವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಕೂಡ ಸೇವಿಸಿಲ್ಲ. ಭಕ್ತರು 6 ದಿನಗಳ ಕಾಲ ನಡೆದು ಅಯೋಧ್ಯೆಯನ್ನ ತಲುಪಿದ್ದಾರೆ. ಹೊಸದಾಗಿ ಪ್ರತಿಷ್ಠಾಪನೆಯಾದ ರಾಮಲಲ್ಲಾ ಪ್ರತಿಮೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇಮಾಮೆ ಹಿಂದ್ ರಾಮ ದರ್ಶನ ಪಡೆದಿದ್ದು ತಮ್ಮ ಜೀವನದ ಕೊನೆಯವರೆಗೂ ಅವಿಸ್ಮರಣೀಯ ನೆನಪಾಗಿ ಉಳಿಯಲಿದ್ದಾನೆ ಎಂದು ಮುಸ್ಲಿಂ ಭಕ್ತರು ಈ ನಡುವೆ ಏಕತೆ, ಸಮಗ್ರತೆ, ಸರ್ವಶಕ್ತತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದೆ ಎಂದು ಅವರು ನಂಬಿದ್ದಾರೆ. ಶ್ರೀರಾಮನ ದರ್ಶನ ಬಳಿಕ ಮಾತನಾಡಿದ MRM ಪ್ರಾಂತೀಯ ಸಂಯೋಜಕ ಶೇರ್ ಅಲಿ ಖಾನ್ ಮತ್ತು ಸಂಚಾರಕ ರಾಜಾ ರೈಸ್ ನೇತೃತ್ವದ ತಂಡ ಭಗವಾನ್ ರಾಮನು ಎಲ್ಲರಿಗೂ ಪೂರ್ವಜ ಎಂದು ಹೇಳಿಕೊಂಡು ಹೆಮ್ಮೆ ಪಡುತ್ತಿದ್ದಾರೆ. ಅಲ್ಲದೆ ಯಾವುದೇ ಧರ್ಮವು ಇತರರಿಗೆ ಟೀಕೆ, ಅಪಹಾಸ್ಯ ಅಥವಾ ತಿರಸ್ಕಾರವನ್ನ ಕಲಿಸುವುದಿಲ್ಲ ಎಂದು ಒತ್ತಿ ಹೇಳಿದ್ದಾರೆ. ಜಿತನೆ ಭಾರತ ಕೆ ನಿವಾಸಿ ಹೇ ಸಬ್ ಭಾರತೀಯ ಪೂರ್ವಜ ಜೊ ಹೇ ವೋ ಸಬ್ ಹಿಂದೂ ಹಿ ಥೇ ಔರ್ ಹಮ್ ಶ್ರೀರಾಮ್ ಕೆ ವಂಶಜ ಹೇ ಔರ್ ಶ್ರೀರಾಮ್ ಜಿ ಜೊ ಹೇ ವೋ ಹಮಾರೆ ಪೂರ್ವಜ ಹೇ. ಸವೆದ ಬೂಟುಗಳು ದಣಿದ ಪಾದಗಳೊಂದಿಗೆ 6 ದಿನಗಳ ಬಳಿಕ ಭಕ್ತರು ಅಯೋಧ್ಯೆಯನ್ನು ತಲುಪಿದ್ದು ವಿಶೇಷತೆಯಾಗಿದೆ. ಈ ಹಿಂದೆ ಶಬನಮ್ ಶೇಖ್ ಎನ್ನುವ ಮುಸ್ಲಿಂ ಹುಡುಗಿ ಕೂಡ ಅಯೋಧ್ಯೆಯ ರಾಮ ಪ್ರತಿಷ್ಠಾಪನೆಗೆ ಮುಂಬೈಯಿಂದಲೇ ಅಯೋಧ್ಯೆವರೆಗೂ ಪಾದಯಾತ್ರೆ ಮೂಲಕ ನಡೆದುಕೊಂಡು ಬಂದಿದ್ದಳು. ಆ ವಿಡಿಯೋ ಕೂಡ ನಮ್ಮ ಚಾನಲ್ನಲ್ಲಿ ತುಂಬಾ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ಹಲವಾರು ಮುಸ್ಲಿಮರ ಪ್ರಕಾರ ಅವರ ಪೂರ್ವಜರು ಹಿಂದೂಗಳು ಎಂದು ನಂಬಿದ್ದಾರೆ. ನೀವೇ ನೋಡಿ. हमारे बाप दादा सब हिंदू थे, हमारे बाप दादा सब हिंदू थे. मैं अपने धर्म की गद्दार कहलाऊ चलेगा, देश की तो गद्दार नहीं कहलाऊंगी. मुझे इतना पता कि मेरे मुंह मत लगी है, मैं ऐसी हूँ कि मैं रावण से भी राम राम बुलवा देती हूँ. हेलो एक्सक्यूज मी, ये भगवा कलर का गमछा और झंडा लेके कहाँ जा रहे हो?
सबसे पहले तो सभी को जय श्री राम। मेरा नाम है शबनम शेख, मैं मुंबई से अयोध्या पैदल यात्रा कर रही हूँ राम जी के दर्शन के लिए, और आज मुझे हो गया है 22 दिन। और रही बात मेरे लुक्स पे मत जाना, अंदर राम भक्त। जय श्री राम, जय जय श्री राम। ಇತ್ತೀಚೆಗೆ ಮುಸ್ಲಿಂ ಲೋಕಸಭಾ ಎಂಪಿ ಒಬ್ಬರು ತಾವು ಹಾಗೂ ತಮ್ಮ ಪೂರ್ವಿಕರು ಹಿಂದೂಗಳು ಎಂದು ಹೇಳುವ ಒಂದು ವಿಡಿಯೋ ವೈರಲ್ ಆಗಿತ್ತು. ಹಮಾರೆ ಬಾಪ್ ದಾದಾ ಸಬ್ ಹಿಂದೂ ಥೆ, ಹಮಾರೆ ಬಾಪ್ ದಾದಾ ಸಬ್ ಹಿಂದೂ ಥೆ. ಹೌದು, ಕೆಲವು ಮುಸ್ಲಿಮರ ಪ್ರಕಾರ ತಮ್ಮ ಪೂರ್ವಿಕರು ಹಿಂದೂಗಳೇ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹೀಗಾಗಿ ರಾಮನನ್ನ ತಮ್ಮ ದೇವರು ಅಂದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ತಾವು ಇಸ್ಲಾಂ ಧರ್ಮವನ್ನ ಅನುಸರಿಸುತ್ತಿದ್ದರೂ ರಾಮನು ತಮ್ಮ ದೇವರೆಂದೇ ನಮಸ್ಕರಿಸುತ್ತಾರೆ. ಆದರೆ ಕೆಲವು ಮುಸ್ಲಿಂ ರಾಜಕೀಯ ಮಾಡುವವರು ಇದರ ಬಗ್ಗೆ ತಕರಾರು ಕೂಡ ಎತ್ತಿದ್ದಾರೆ. ಅಂತಹದರಲ್ಲಿ ದ್ವೇಷ ರಾಜಕೀಯ ಮಾಡುವ ಅಸಾವುದ್ದೀನ್ ಓವೈಸಿ ಕೂಡ ಒಬ್ಬರು. ಆದರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಮುನ್ನ ಭಾರತದಲ್ಲಿ ಹಲವಾರು ಮುಸ್ಲಿಮರು ಅಯೋಧ್ಯೆಯತ್ತ ಪ್ರಯಾಣ ನಡೆಸುತ್ತಿರುವುದು ಹಲವು ಮುಸ್ಲಿಂ ರಾಜಕಾರಣಿಗಳಲ್ಲಿ ಆತಂಕ ಎದುರಾಗಿದೆ. ಅಂತಹದರಲ್ಲಿ ಶ್ರೀರಾಮನ ಭಕ್ತೆಯಾದ ಮುಸ್ಲಿಂ ಮಹಿಳೆಯೊಬ್ಬಳು ಮಹಾರಾಷ್ಟ್ರದಿಂದ ಅಯೋಧ್ಯೆಗೆ ಪಾದ್ರಯಾತ್ರೆ ಆರಂಭಿಸುವ ಮೂಲಕ ಧರ್ಮದ ಕಟ್ಟಳೆಗಳನ್ನ ಮೀರಿದ ಭಕ್ತಿ ಪ್ರದರ್ಶಿಸಿದ್ದಾಳೆ. ಮುಸ್ಲಿಂ ಯುವತಿ ಶಬನಂ ಮುಂಬೈನಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ತಮ್ಮ ಸಹಚಕರಾದಂತಹ ರಮಣ್ ರಾಜ್ ಶರ್ಮಾ ಮತ್ತು ವಿನೀತ್ ಪಾಂಡೆ ಜೊತೆಯಲ್ಲಿ ಶಬನಂ 1425 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕವೇ ಅಯೋಧ್ಯೆ ತಲುಪಲು ಹೊರಟಿದ್ದಾರೆ. ಶಬನಂ ಮುಸ್ಲಿಂ ಧರ್ಮೀಯರಾಗಿದ್ದರೂ ರಾಮನ ಮೇಲೆ ಅಚಲ ಭಕ್ತಿಯನ್ನ ಹೊಂದಿದ್ದಾರೆ. ರಾಮನನ್ನು ಪೂಜಿಸಲು ಒಬ್ಬ ಹಿಂದೂ ಆಗುವ ಅಗತ್ಯವಿಲ್ಲ ಎಂಬ ಸಂದೇಶವನ್ನ ಶಬನಂ ಸಾರಿದ್ದಾರೆ. ಉತ್ತಮ ಮಾನವನಾಗುವುದು ಮುಖ್ಯ. ಶಬನಂ ಪ್ರತಿದಿನ 25-30 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡುತ್ತಿದ್ದಾರೆ. ಸುದೀರ್ಘ ಯಾತ್ರೆಯಿಂದ ಬರುವ ಆಯಾಸದ ಹೊರತಾಗಿಯೂ ಈ ಮೂವರು ಯುವಜನರು ರಾಮನ ಮೇಲಿನ ಭಕ್ತಿ ತಮ್ಮನ್ನ ಮುಂದುವರಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಶೇಖ್, ಮೈ ಮುಂಬೈ ಸೇ ಅಯೋಧ್ಯಾ ಪೈದಲ್ ಯಾತ್ರಾ ಕರ್ ರಹಿ ಹೂ ರಾಮ ಜೀ ಕೆ ದರ್ಶನ್ ಕೆ ಲಿಯೆ, ಔರ್ ಆಜ್ ಮುಜೆ ಹೋ ಗಯಾ ಹೈ 22 ದಿನ. ಈ ರೀತಿಯ ಪಾದಯಾತ್ರೆಯನ್ನು ಮಾಡುವ ಮೂಲಕ ಈ ಮುಸ್ಲಿಂ ಮಹಿಳೆ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ. ರಾಮನ ಆರಾಧನೆಯು ಯಾವುದೇ ನಿರ್ದಿಷ್ಟ ಧರ್ಮ ಅಥವಾ ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಇದು ಗಡಿಯನ್ನು ಮೀರಿದೆ ಮತ್ತು ಇಡೀ ಜಗತ್ತನ್ನ ಒಳಗೊಳ್ಳುವ ಸುಸಮಯವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಭಗವಾನ್ ರಾಮನು ಜಾತಿ ಅಥವಾ ಧರ್ಮವನ್ನ ಮೀರಿ ಎಲ್ಲರಿಗೂ ಸೇರಿದವನು ಎಂದು ಶಬನಂ ದೃಢವಾಗಿ ನಂಬಿದ್ದಾರೆ. ಶಬನಂ ಯಾತ್ರೆಗೆ ಯಾವುದೇ ಸಮಸ್ಯೆ ಇಲ್ಲ. ಆಕೆಗೆ ಸೂಕ್ತ ಭದ್ರತೆಯನ್ನು ಒದಗಿಸುವುದರ ಜೊತೆಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕೂಡ ಹಲವಾರು ಮುಸ್ಲಿಂ ಸಹೋದರರೇ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾಳೆ. ಮಹಾರಾಷ್ಟ್ರದ ಸೂಕ್ಷ್ಮ ಪ್ರದೇಶಗಳ ಮೂಲಕ ಹಾದು ಹೋಗುವಾಗ ಪೊಲೀಸರು ಶಬನಂಗೆ ಅಗತ್ಯ ರಕ್ಷಣೆಯನ್ನು ಕೂಡ ನೀಡಿದ್ದಾರೆ. ಶಬನಂ ನಡೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ತಾವು ಯಾವುದಕ್ಕೆ ತಲೆಕೆಡಿಸಿಕೊಂಡಿರುವುದಿಲ್ಲ ಎಂದು ಶಬನಂ ದೃಢವಾಗಿ ಹೇಳಿಕೊಂಡಿದ್ದಾರೆ. ಇದರ ಹೊರತಾಗಿಯೂ ಅನೇಕ ಮುಸ್ಲಿಮರು ಜೈ ಶ್ರೀರಾಮ್ ಎಂದು ಕಮೆಂಟ್ ಹಾಕುವ ಮೂಲಕ ಶಬನಂ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘನೆಯ ಜೊತೆಗೆ ತೀವ್ರ ಮಟ್ಟದಲ್ಲಿ ದ್ವೇಷ ಮತ್ತು ನಿಂದನೆಗಳನ್ನು ಅವರು ಸ್ವೀಕರಿಸುತ್ತಿದ್ದಾರೆ. ಆದರೆ ಬೆದರಿಕೆಗಳಿಂದ ಅವರು ಹಿಂಜರಿದಿಲ್ಲ. ತಮ್ಮ ಪ್ರಯಾಣದ ವಿಚಾರದಲ್ಲಿ ಅವರಿಗೆ ಇಂತಹ ಕೆಲವು ಘಟನೆಗಳು ಉತ್ಸಾಹ ಕುಂದಿಸಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಶ್ರೀರಾಮ ಧರ್ಮವನ್ನು ಮೀರಿದವನು, ಶ್ರೀರಾಮ ಜಾತಿಯನ್ನು ಮೀರಿದವನು. ಆದರೆ ಕೆಲವರು ರಾಜಕೀಯಕ್ಕಾಗಿ ಶ್ರೀರಾಮನನ್ನ ನಿಂದಿಸುತ್ತಿದ್ದು ಹಾಗೂ ಕೆಲವರು ಭಾಗವಹಿಸದೆ ಇರೋದು, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ನಿಮಗೆಲ್ಲ ಒಳ್ಳೆಯದಾಗಲಿ.